ಟಿಬಿ ಡ್ಯಾಂ ಗೇಟ್ ಠಾಣೆಗೆ ಅಧಿಕಾರಿಗಳನ್ನೇ ಹೊಣೆ ಮಾಡಬೇಕು, ಇದೊಂದು ದುರ್ದೈವದ ಸಂಗತಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅಧಿಕಾರಿಗಳನ್ನ ಇಲ್ಲಿ ಹೊಣೆಗಾರನಾಗಿ ಮಾಡಬೇಕಾಗಿದೆ, ದುರ್ದೈವದ ಸಂಗತಿ ಇದು, ಅಲ್ಲಿ ಗೇಟು ಕೊಚ್ಚಿಕೊಂಡು ಹೋಗಿರೋದು. ಪ್ರಹ್ಲಾದ್ ಜೋಶಿ ಅವರ ಅಭಿಪ್ರಾಯ ಇದು. ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ, ಆ ಭಾಗದಲ್ಲೂ ಕೂಡ ಮಳೆ ಭಾರಿ ಆಗಿದೆ. ಈ ಬಾರಿ ಗೇಟ್ಗೆ ಹಾನಿಯಾಗಿರೋದ್ರಿಂದಾಗಿ ಹೆಚ್ಚಿನ ನೀರು ಹೊರಬಿಡಬೇಕಾಗಿದೆ. ಹೊರಬಿಡದೆ ಇದ್ರೆ ಅದು ಹೋಗಿರ್ತದೆ. ಹೀಗಿರುವಾಗ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಮೊದಲೇ ಅವರು ಕೈಗೊಳ್ಳಬೇಕಾಗಿತ್ತು. ಅಧಿಕಾರಿಗಳ ಅಚಾತುರ್ಯದಿಂದ ಮುಂದೆ ರೈತರಿಗೆ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ. ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಆಗದೇ ಇದ್ದಲ್ಲಿ ತೀವ್ರವಾದಂತಹ ತೊಂದರೆ ಎದುರಾಗಬಹುದು. ಲೋಪ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಜೋಶಿ ಆಗ್ರಹಿಸಿದ್ದಾರೆ. ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಫಿಕ್ಸ್ ಮಾಡಬೇಕು. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಬೇಗ ಈ ಸತ್ಯ ಕಂಪ್ಯಾರಿಟಿವ್ಲಿ ಬೇಗ ಡ್ಯಾಮ್ಗಳು ತುಂಬಿತ್ತು. ಮೇಂಟೈನ್ ಮಾಡಬೇಕು, ಅದನ್ನು ನೋಡಬೇಕು ಮಳೆ ಬರೋಕ್ಕಿಂತ ಮೊದಲು. ಇದು ಮಾಡದೇ ಇರೋ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಈಗೇನು ಮುಂಜಾ ಇರೋದ್ರ ವ್ಯವಸ್ಥೆಯಲ್ಲಿ ಏನು, ಯಾಕಂದ್ರೆ ಅದು ಟೆಕ್ನಿಕಲ್ ಇದೆ, ಏನು ಮಾಡಬೇಕು ಏನಿಲ್ಲ ಅನ್ನೋಂಥದ್ದು ಅಲ್ಲಿರುವಂಥ ಇಂಜಿನಿಯರ್ಸ್ ಇತ್ಯಾದಿಗೂ ತೀರ್ಮಾನ ತಗೋಬೇಕು. ಆದರೆ ಆಗಿರುವಂಥ ಸಂಗತಿ ಮಾತ್ರ ಭಾಳ ದುರ್ದೈವ ಸಂಗತಿ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ನೀರು ಖಾಲಿ ಮಾಡಬೇಕಾಗಿದೆ, ಅಕಸ್ಮಾತ್ ಇದೇ ಪ್ರಮಾಣದಲ್ಲಿ ಮಳೆ ಬರಲಿಲ್ಲ ಅಂದರೆ ಡ್ಯಾಮ್ ತುಂಬಲ್ಲ. ಹಾಗಾಗಿ ಇಟ್ ಈಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಆ್ಯಂಡ್ ವೆರಿ ಸೀರಿಯಸ್ ಆ್ಯಕ್ಷನ್ ಶುಡ್ ಬಿ ಇನಿಷಿಯೇಟೆಡ್ ಅಗೇನ್ಸ್ಟ್ ದಿ ಕನ್ಸರ್ನ್ಡ್ ಆಫೀಸರ್ಸ್. ಇದರ ಬಗ್ಗೆ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಬೇಕು.